ಶಾಪಿಂಗ್ ಅಂದ್ರೆ ಎಲ್ರಿಗೂ ಇಷ್ಟ, ಅದರಲ್ಲೂ ಬಟ್ಟೆ ಖರೀದಿ ಮಾಡೋಕೆ ನಿಂತ್ಕೊಂಡ್ವಿ ಅಂದ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಲೇಡೀಸ್ ಬಗ್ಗೆ ಇದೆ ಕಂಪ್ಲೇಂಟ್ ಏನಂದ್ರೆ ಬಟ್ಟೆ ಖರೀದಿ ನಿಂತ್ಕೊಂಡ್ರೆ ಅಂದ್ರೆ ಅವ್ರಿಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಅನ್ನೋದು. ಆದ್ರೆ ನಾವೇನ್ ನೋಡ್ತೀವಿ ಅಂದ್ರೆ ಟ್ರೆಂಡ್, ಕ್ವಾಲಿಟಿ, ಫ್ಯಾಷನ್ ಎಲ್ಲವೂ ಬೇಕು ನಮ್ಗೆ. ಹಾಗಾದ್ರೆ ನಾನು ನಿಮ್ಗೆ ಇವತ್ತು ಒಂದು ಪ್ಲೇಸ್ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ವೆರೈಟಿ ಕಾಟನ್ ಬಟ್ಟೆಗಳು ಸಿಗುತ್ತವೆ. ವೆರೈಟಿ ವೆರೈಟಿ ಕಾಟನ್ ಡಿಸೈನಿಂಗ್ ಮೆಟೀರಿಯಲ್ಸ್ ಇದಾವೆ. ಸೊ ಯಾವ್ಯಾವ ಮೆಟೀರಿಯಲ್ ಏನೇನಿದೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಹೆಂಗೆ ಟ್ರೆಂಡ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಸಿಲ್ಕ್ ಬಟ್ಟೆ ಇದೆ, ಕಾಟನಲ್ಲೇ ಸಿಲ್ಕ್. ಇಟ್ಸ್ ವೆರಿ ನೈಸ್, ಅಷ್ಟು ಗ್ರ್ಯಾಂಡು ಅಲ್ಲ, ತುಂಬಾ ಸಿಂಪಲು ಅಲ್ಲ. ಸೊ ದಿಸ್ ಮೆಟೀರಿಯಲ್ ಈಸ್ ವೆರಿ ನೈಸ್, ಸ್ಕಿನ್ಗೂ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ ಕಾಟನ್ ಅನ್ನೋರಿಗೆಲ್ಲ ಇದು ಚೆನ್ನಾಗಿದೆ. ಇದು ಬಂದು ಕಾಟನಲ್ಲೇ ಬಾಟಿಂಗ್ ಡಿಸೈನ್ ಅಂತಾರೆ ಇದಕ್ಕೆ. ಸೊ ದಿಸ್ ಇಸ್ ವೆರಿ ನೈಸ್, ಅಂದರೆ ಸಿಂಪಲಲ್ಲೇ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ, ಬಾಟಿಂಗ್ ಡಿಸೈನ್ ಅಂತಾರೆ ಕಾಟನಲ್ಲೇ. ಇದು ಬಂದು ಎಂಬ್ರಾಯ್ಡ್ರಿ ಡಿಸೈನ್, ಕಾಟನಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್. ಗ್ರ್ಯಾಂಡ್ ಆಗಿರುತ್ತೆ, ಫಂಕ್ಷನ್ಗೂ, ಫಂಕ್ಷನ್ ವೇರಿಂಗ್ ಕೂಡ ಹೌದು, ಮತ್ತು ಕಲರ್ ಕಾಂಬಿನೇಷನ್ ಇದೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ಸ್. ಬಾಂದಿನಿ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇದ್ದು ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಬಾಂದಿನಿ ಅಂದರೆ, ಅದರಲ್ಲಿ ಕಾಂಬಿನೇಷನ್ ಅಂತೂ ತುಂಬಾ ವೆರೈಟಿ ಸಿಕ್ಕುತ್ತೆ ನಿಮಗೆ. ಇದು ಅಪ್ಲಿಕ್ ವರ್ಕ್ ಅಂತಾರೆ, ಆ ಬಟ್ಟೆಲೇ ನೀವೇನೋ ಡಿಸೈನ್ ಮಾಡಿಟ್ಟಂಗೆ, ತುಂಬಾ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಫ್ಲವರ್ ಬಂದಿರುವಂಥ ಡಿಸೈನ್ ಬಂದಿರುವಂಥ ಬಾಟಮ್ ಮತ್ತು ಅದಕ್ಕೆ ದುಪಟ್ಟ ಇದೆ. ಸೊ ಕಾಂಬಿನೇಷನ್ಸ್ ತುಂಬ ಡಿಫ್ರೆಂಟ್ ಕಾಂಬಿನೇಷನ್, ಯೂನಿಕ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ. ಫ್ರೆಂಡ್ಸ್, ಇದು ಚಂದೇರಿ ಸಿಲ್ಕ್ ಅಂತಾರೆ ಕಾಟನಲ್ಲೇ, ಡಿಫ್ರೆಂಟ್ ಕಾಂಬಿನೇಷನಲ್ಲಿ ನೆಕ್ ಪ್ಯಾಟರ್ನ್ ಇದೆ, ಲೈಟ್ ಕಾಂಬಿನೇಷನಲ್ಲೂ ಬರುತ್ತೆ, ಡಾರ್ಕ್, ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದಕ್ಕೆ ಚಂದೇರಿ ಸಿಲ್ಕ್ ಅಂತಾರೆ. ರೆಡಿ ನೆಕ್ ಪ್ಯಾಟರ್ನ್, ನಿಮಗೆ ನೆಕ್ ಪ್ಯಾಟರ್ನ್ ರೆಡಿ ಇರುತ್ತೆ, ಸೊ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಕಾಟನ್ ಅಂದ್ರೆ ತುಂಬಾ ಸಿಂಪಲ್ ಅನ್ನೋರಿಗೆಲ್ಲ ಇದು ತುಂಬಾನೇ ನಿಜವಾಗ್ಲೂ ಇಷ್ಟ ಆಗಬಹುದು, ಯಾಕಂದ್ರೆ ಎಷ್ಟು ವೆರೈಟಿ ಡಿಸೈನ್ಸ್ ಇದಾವಂದ್ರೆ ನೀವು ಅದನ್ನ ಯಾವ ಪಾರ್ಟಿಗಾದ್ರೂ ಹಾಕೋಬಹುದು, ಅಷ್ಟೊಂದು ಗ್ರ್ಯಾಂಡ್ ಆಗಿ ಸಿಕ್ಕುತ್ತೆ ನಿಮ್ಗೀಗ. ಸೊ ಫ್ರೆಂಡ್ಸ್, ಈ ಶಾಪ್ ಓನರ್ನ ಮಾತಾಡ್ಸೋಣ, ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಗ್ರಾಹಕರ ವೆರೈಟಿಯ ಟೇಸ್ಟ್ ಹೆಂಗಿರುತ್ತೆ ಅಂತ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಬಟ್ಟೆಗಳು ಇಷ್ಟ ಅಂತ. ಸೊ ಬನ್ನಿ ಮಾತಾಡ್ಸೋಣಂತೆ. ಸರ್, ನಿಮ್ದು ಶಾಪಲ್ಲಿ ಯಾವೆಲ್ಲ ರೀತಿಯ ಬಟ್ಟೆಗಳು ತುಂಬಾ ಸೇಲ್ ಆಗುತ್ತೆ ಕಾಟನಲ್ಲಿ? ಈ ತರ ಸಿಂಪಲ್ ಆಗಿ ಕೇಳ್ತಾರೆ, ಇದು ಕಾಲೇಜ್ ವೇರ್ಗೂ ಆಗುತ್ತೆ, ಆಮೇಲೆ ಬಿಸ್ನೆಸ್ ವರ್ಕಿಂಗ್ ವುಮೆನ್ಗೂ ಆಗುತ್ತೆ. ಕಾಟನ್ ಬಟ್ಟೆ ಏನಕ್ಕೆ ಬೇಡಿಕೆ ಇದೆ ಅಂತ ಹೇಳಿದ್ರೆ, ಇದು ಕ್ಲೈಮೇಟ್ ಫ್ರೆಂಡ್ಲಿ, ನಿಮ್ಗೆ ಯಾವ ಕ್ಲೈಮೇಟ್ ಗಾತ್ರನು ಪರವಾಗಿಲ್ಲ, ಇದು ನೀವು ಆರಾಮಾಗಿ ಹಾಕೋಬಹುದು. ಇದು ಡಾಕ್ಟರ್, ನಾವು ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಹದಿಹರೆಯದವರಲ್ಲಿ ತುಂಬಾನೇ ಈ ತರ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಟೀನೇಜ್ ಗಳಲ್ಲಿ ಅವರಿಗೆ ಹೇಳೋಕ್ಕೂ ಆಗಲ್ಲ, ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಒಂದ್ ರೀತಿ ಅವರಿಗೆ ನಾವು ಹೇಳೋದೆ ಒಂದು ಹೇಗೆ ತಿಳಿಸಿ ಹೇಳಬೇಕು ಅನ್ನೋದೇ ಒಂದು ಕಷ್ಟ. ಅಂಥವ್ರು ಮೂಡಿ ಆಗಿರ್ತಾರೆ, ಅಂಥವ್ರು ಯಾಕೆ ಈ ರೀತಿ ತುಂಬಾನೇ ಇಂಥ ಸಮಸ್ಯೆಗಳಲ್ಲಿ ಸಿಲುಕಿರ್ತಾರೆ? ಕಾರಣ ಅದಕ್ಕೆ ಎರಡು. ಒಂದು, ಅವರು ಮಕ್ಕಳ ಇದ್ದವರು ಯುವಕರ ಹಾಗೆ ಇನ್ನೂ ಅಷ್ಟೊಂದು ಬಂದಿರೋದಿಲ್ಲ, ಇನ್ನೂ ಮಕ್ಕಳ ಬುದ್ಧಿ ಇರುತ್ತೆ. ಇನ್ನೊಂದು ಕಡೆಗೆ ಅವ್ರಿಗೆ ತಾವು ಬೆಳೆದಿದ್ದೀವಿ ಅನ್ನೋ ಒಂದು ಇರುತ್ತೆ, ಹಾಗಾಗಿ ನಾನು ಮಕ್ಕಳಲ್ಲ, ನಾವು ಮಗು ಅಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಇದರ ಮಧ್ಯಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಮೂಡ್ಸು, ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಜಾಸ್ತಿ. ಹಾಗಾಗಿ ಅವ್ರಿಗೆ ಒಂದು ಕಡೆಗೆ ಗೊಂದಲದ ಮನಸ್ಸು ಇರುತ್ತೆ.
ಈ ಕಡೆಗೆ ಬೆಳೆದಿದ್ದೀವಿ ಅಂತ ದೊಡ್ಡವ್ರ ಹಾಗೆ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಎಡವು ಬಿಡ್ತಾರೆ, ಆ ತಪ್ಪು ದಾರಿಗೆ ಹೋಗ್ಬಿಟ್ಟು ಏನೋ ದುರಭ್ಯಾಸಕ್ಕೆ ತುತ್ತಾಗ್ಬಿಟ್ಟು ದುರಂತಕ್ಕೆ ತುತ್ತಾಗ್ತಾರೆ. ಮನಸ್ಸು ಬಿಚ್ಚಿ ಮಾತಾಡೋರೆಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅಂತ. ಸೊ ಖುಷಿ ಏನಂತೀರ ನೀವು, ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ನಿಮ್ಗೆ ಅನಿಸಿದ್ದನ್ನು ಏನಾದರೂ ಹಂಚ್ಕೊಳ್ತೀರಾ? ಏನು ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ತುಂಬ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನನಗೆ ಆಚೆಗಡೆ ಫ್ರೆಂಡ್ಸ್ ತುಂಬ ಕಡಿಮೆ. ಐ ಡೋಂಟ್ ಲೈಕ್ ರಾಟನ್ ಫ್ರೂಟ್ಸ್, ನನಗೆ ಕೆಟ್ಟ ಫ್ರೂಟ್ಸ್ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ಪಾಸಿಟಿವಿಟಿನ ಸುತ್ತ ಇಟ್ಕೊಂಡಿರಿ, ಲೈಕ್ ಪಾಸಿಟಿವ್ ಫ್ರೆಂಡ್ಸ್. ಅವರಿಂದ ನಿಮಗೆ ಒಳ್ಳೇದು ಗೊತ್ತು, ಐ ಮೀನ್ ಒಳ್ಳೆ ನಾಲೆಜ್ ಸಿಗಬೇಕು. ಕೆಟ್ಟದ್ರಿಂದ ಅವರು ಹಾಳಾಗ್ತಾರೆ, ನಮ್ಮನ್ನು ಹಾಳು ಮಾಡ್ತಾರೆ. ತುಂಬ ಎಕ್ಸ್ಪೀರಿಯನ್ಸಿಂದ ಈ ಮಾತು ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಪಾಸಿಟಿವ್ ಫ್ರೆಂಡ್ಸ್ ಇದ್ದಾಗ ಅವರು ಏನಾದರೂ ಒಳ್ಳೇದೇ ಮಾಡ್ತಾರೆ, ನಮಗೂ ಒಳ್ಳೇದು ಮಾಡೋಕೆ ಬಿಡ್ತಾರೆ. ನಮ್ಮಲ್ಲಿ ನಿರಾಸಕ್ತಿ ಜಡತ್ವ ಅನ್ನೋದು ಬಂದುಬಿಟ್ಟಾಗ ನಾವು ಅದನ್ನೆಲ್ಲ ಹೊರಗೆ ಹಾಕಿ ಅದರಿಂದ ಹೊರಗೆ ಬಂದು ಮತ್ತೆ ಮಕ್ಕಳ ಥರ ಲವಲವಿಕೆ ಅಂದಿರೋದಂದರೆ ಒಂದು ಹೆಂಗೆ ಏನು ಮಾಡಬೇಕು ಅಂತ. ಏನೂ ಕಾಯಿಲೆ ಇರೋದಿಲ್ಲ, ಆದರೆ ಮನಸ್ಸಿನ ಕಾಯಿಲೆ. ತಲೆಯಲ್ಲಿ ಯಾವಾಗಲೂ ಕೊರಗು ಇಟ್ಕೊಂಡಿರ್ತಾರೆ. ಕೊರಗು ಅನ್ನೋದು ಹೆಂಗಿರುತ್ತೆ ಅಂದರೆ, ಯಾವಾಗ ಮಾತಾಡಿದ್ರು ಕೂಡ ಬರೀ ಕಂಪ್ಲೇಂಟ್ಸೇ ಹೇಳ್ತಾ ಇರ್ತಾರೆ. ಅವ್ರಿಗೆ ಒಂದು ಖುಷಿಯಾಗಿ ಇರೋದಿಲ್ಲ, ಸಂತೃಪ್ತಿ ಇರೋದಿಲ್ಲ. ಇದಕ್ಕೆ ಉದಾಹರಣೆ ಹೇಳ್ತೀನಿ. ಇಬ್ರು ಗಂಡ ಹೆಂಡತಿ ಬಂದಿದ್ರು, ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಹೇಳ್ತಾ ಇದ್ರು, ಅಯ್ಯೋ ತಲೆಗೆ ಹಚ್ಕೋಬೇಡಿ, ಅಯ್ಯೋ ತಲೆಗೆ ಹಚ್ಕೋಬೇಡಿ, ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತ ಒಂದೇ ಸಮನೆ ಹೇಳ್ತಾನೆ ಇದ್ದೀನಿ ತಲೆಗೆ ಹಚ್ಕೋಬೇಡಿ ಅಂದರೆ. ಚಿಕ್ಕ ಪುಟ್ಟ ವಿಚಾರಗಳು ತುಂಬ ಕ್ಷುಲ್ಲಕವಾದಂಥದ್ದು. ಅಷ್ಟೊತ್ತಿಗೆ ಅವರು ತಕ್ಷಣಕ್ಕೆ, ಅಯ್ಯೋ ನನಗೆ ಸ್ವಲ್ಪ ಊಟ ಆದ ತಕ್ಷಣ ಇಷ್ಟಿಷ್ಟೇ ಕಕ್ಕಸಾಗುತ್ತೆ ಅಂದರು, ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂದೆ, ಅಯ್ಯೋ ಎಲ್ಲಾದರೂ ಊಟ ಅಂತಂದರು. ನೋಡಿ ನೀವು ಏನೋ ಹತ್ಕೊಂಡ್ರೆ ಗಲೀಜು ಶಾಂಪು ಹಾಕಿ ತೊಳ್ಕೊಬೋದು, ಆದರೆ ಮನಸ್ಸಿನಲ್ಲಿ ಕೊರಗು ಒಂದು ಯಾವಾಗಲೂ ಒಂದು ಚಿಂತೆಯನ್ನು ತುಂಬ್ಕೊಂಡ್ಬಿಟ್ರೆ ಆ ಚಿಂತೆಯನ್ನು ಕೊರಗನ್ನು ಚಿಂತೆಗೂ ಚಿತೆಗೂ ಕೇವಲ ಒಂದು ಸೊನ್ನೆ ವ್ಯತ್ಯಾಸ. ಎಷ್ಟೋ ಜನ ಕೊರಗಿ ಕೊರಗಿ ಸಾವಿನ ಕಡೆಗೆ ಹೋಗ್ತಾರೆ. ಆ ಕೊರಗೋದನ್ನು ಚಿಂತೆಯನ್ನು ಬಿಟ್ಟು ಲವ್ ಲವ್ಗೆ ಬರಬೇಕು ಅಂದರೆ ಅವರು ಧ್ಯಾನ ಮಾಡಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು. ದಿನಕ್ಕೆ 8 ಗಂಟೆ ಚೆನ್ನಾಗಿ ಮಲಗಿ ಧ್ಯಾನ ಮಾಡಿಕೊಂಡು ಮನಸ್ಸನ್ನು ಒಂದು ಸ್ಥಿಮಿತಕ್ಕೆ ತಂದರೆ ಅವರು ತಾನಾಗೆ ಲವ್ ಲವ್ಕೆಯಿಂದ ಇರ್ಬೋದು. ಓಕೆ, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, ಮತ್ತೊಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ. ನೋಡ್ತಾ ಇದ್ರಲ್ಲ ಲವ್ ಲವ್ಕೆಯಿಂದ ಖುಷಿ ಖುಷಿಯಾಗಿರೋದು ಹೇಗೆ ಅಂತ ಹೇಳ್ತಾ ಇದ್ರು. ಸೊ ಬ್ರೇಕ್ನ ನಂತರ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತಾ ಇವೆ. ಸೊ ಈಗ ಒಂದು ಬ್ರೇಕ್ ತಗೊಂಬನ್ನಿ.